ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ ನಾವು ಚತುರ್ಥ ಅಧ್ಯಾಯದ 6 ಪ್ರಮುಖ ಟಾಪಿಕ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಇವತ್ತು ಇನ್ಫ್ಯಾಕ್ಟ್ ಈಗ ಮತ್ತೊಂದು ಪ್ರಮುಖ ಟಾಪಿಕ್, ಪರಿಸರ ಚಳುವಳಿ, ಎನ್ವಿರಾನ್ಮೆಂಟ್ ಮೂಮೆಂಟ್, ಇದರ ಬಗ್ಗೆ ಸ್ಟಡಿ ಮಾಡುವ. ಮಕ್ಕಳೇ, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಹೇಳುವಂತೆ, ಅಕಾರ್ಡಿಂಗ್ ಟು ದಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ನ್ಯಾಚುರಲ್ ಕೆಲಾಮಿಟೀಸ್ ಆರ್ ನಾಟ್ ಮ್ಯಾನ್ ಮೇಡ್. ನ್ಯಾಚುರಲ್ ಕೆಲಾಮಿಟೀಸ್ ಆರ್ ನಾಟ್ ಮ್ಯಾನ್ ಮೇಡ್, ಬಟ್ ದಿ ರಿಸಲ್ಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಆರ್ ಡೆಫಿನೆಟ್ಲಿ. ಅಂದರೆ ನೈಸರ್ಗಿಕ ವಿಕೋಪಗಳು ಮಾನವ ನಿರ್ಮಿತ ಅಲ್ಲ, ನೈಸರ್ಗಿಕ ವಿಕೋಪಗಳಿಗೆ ಮಾನವ ಕಾರಣ ಅಲ್ಲ. ಬಟ್ ಆದರೆ ಈ ನೈಸರ್ಗಿಕ ವಿಕೋಪಗಳಿಂದಾಗುವ ಪರಿಣಾಮಗಳಿಗೆ ಖಚಿತವಾಗಿ ಮಾನವನೇ ಕಾರಣ. ಇವತ್ತೆಲ್ಲ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ ಗಿಡಗಳನ್ನು ಕಡಿತಾ ಇದ್ದೇವೆ, ಅರಣ್ಯವನ್ನು ನಾಶ ಮಾಡ್ತಾ ಇದ್ದೇವೆ, ಕಾಡು ಪ್ರಾಣಿಗಳನ್ನು ನಾಶ ಮಾಡ್ತಾ ಇದ್ದೇವೆ ನಮ್ಮ ಸುಖಕ್ಕಾಗಿ. ಇದು ನಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಜಗತ್ತು ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ದೇರ್ ಆರ್ ನಿಯರ್ಲಿ 10 lakh ಲಿವಿಂಗ್ ಬೀಯಿಂಗ್ಸ್ ಆರ್ ಇನ್ ದಿಸ್ ಅರ್ಥ್. ಈ ಭೂಮಿಯ ಮೇಲೆ ಸುಮಾರು 10 lakh ಜೀವಿಗಳು ವಾಸಿಸುತ್ತಿವೆ. ಹುಲಿ, ಕರಡಿ, ಮಾನವ, ಹಲ್ಲಿ, ಹಂದಿ, ನರಿ, ಕೋಗಿ, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲವನ್ನ ಹಿಡಿದ್ರೆ ಸುಮಾರು 10 lakh ಜೀವಿಗಳವ ಈ ಭೂಮಿಯ ಮೇಲೆ, ಅಕಾರ್ಡಿಂಗ್ ಟು ದಿ ಸೈಂಟಿಸ್ಟ್ಸ್, ವಿಜ್ಞಾನಿಗಳು ಹೇಳುವ ಪ್ರಕಾರ. ಆದರೆ ಎಲ್ಲಕ್ಕಿಂತ ಬುದ್ಧಿವಂತ ಜೀವಿ ಯಾರು? ಮಾನವ. ಆದರೆ ಈ 10 lakh ಜೀವಿಗಳಲ್ಲಿ ಪರಿಸರವನ್ನು ನಾಶ ಮಾಡುತ್ತಿರುವ ಒಂದೇ ಒಂದು ಪ್ರಾಣಿ ಮಾನವ. ಯಾವ ಜೀವಿಯೂ ಈ ಪರಿಸರವನ್ನು ನಾಶ ಮಾಡ್ತಾ ಇಲ್ಲ, ಮಾನವನೇ ಈ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. ನೋಡ್ರಿ, ಬುದ್ಧಿವಂತ ಜೀವಿ, ಮುಂದುವರೆದ ಜೀವಿ, ವೈಜ್ಞಾನಿಕ ವಿಚಾರ ಮಾಡುವ ಜೀವಿ ಯಾರೋ? ಮಾನವ. ಬಟ್ ಆಗ್ತಾ ಇದೆ ಏನೋ, ಪರಿಸರ ನಾಶ. ಮಕ್ಕಳ, ಇದು ಪರಿಸರ ನಾಶ. ಈಗ ಜಗತ್ತಿನಲ್ಲಿ ನೀವು ರಾಜ್ಯಶಾಸ್ತ್ರದಲ್ಲಿನೂ ಕಲಿತೀರಿ, ಇತರ ವಿಷಯಗಳಲ್ಲಿನೂ ಕಲಿತೀರಿ, ಈ ಜಗತ್ತು ಸಾಕಷ್ಟು, ದಿ ವರ್ಲ್ಡ್ ಈಸ್ ಬೀಂಗ್ ಫೇಸಿಂಗ್ ನ್ಯೂಮರಸ್ ನಂಬರ್ ಆಫ್ ಪ್ರಾಬ್ಲಮ್ಸ್, ವೇರಿಯಸ್ ಪ್ರಾಬ್ಲಮ್ಸ್, ಅಸಂಖ್ಯಾತ ಸಮಸ್ಯೆಗಳನ್ನು ಈ ಜಗತ್ತು ಎದುರಿಸುತ್ತಿದೆ. 100 lakh ಸಮಸ್ಯೆಗಳು. ಬಟ್ ಜಗತ್ತಿನ 2 ದೊಡ್ಡ ಸಮಸ್ಯೆಗಳು ಅಂದರೆ, ಈ 2 ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳದೇ ಇದ್ದರೆ ಮುಂದಿನ ದಿನಮಾನ ಅಂದರೆ ಇನ್ನೊಂದು 20-25 ವರ್ಷಕ್ಕೆ ಈ ಜಗತ್ತು ನಾಶನ ಆಗಿಬಿಡ್ತದೆ. ಆ ಸಮಸ್ಯೆಗಳು ಯಾವಪ್ಪ ಅಂದರೆ, 1 ಭಯೋತ್ಪಾದನೆ, ಟೆರರಿಸಮ್, ಮತ್ತೊಂದು ಪರಿಸರ ಅಸಮತೋಲನ, ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್. ಸೊ ಪರಿಸರವನ್ನು ಉಳಿಸಿಕೊಳ್ಳದೇ ಇದ್ದರೆ ನಾವು ನಾಶವಾಗುವುದು ಖಚಿತ. ನೋಡ್ರಿ, ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೂ ನಾವು ಈಗೇನು ಮಾಡಲೇಬೇಕಾಗಿ ಬಂದಿದೆ? ಚಳುವಳಿಯನ್ನು ಮಾಡಬೇಕಾಗಿ ಬಂದಿದೆ. ಇದು ನಮ್ಮ ದೌರ್ಭಾಗ್ಯ. ರೈಟ್, ಓಕೆ ಮಕ್ಕಳ, ಇಲ್ಲಿ ಒಟ್ಟು 5 ಪಾರ್ಟ್ಗಳು ಅವ. ಅರ್ಥ, ಪರಿಸರ ಚಳುವಳಿಯ ಹೋರಾಟಗಾರರು, ಪರಿಸರ ಚಳುವಳಿಗಳು, ಪರಿಸರ ಚಳುವಳಿಯ ಕಾರಣಗಳು, ಆ್ಯಂಡ್ ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮ. ಡಿಯರ್ ಚಿಲ್ಡ್ರನ್, ಹಿಯರ್ ಇನ್ ದಿಸ್ ಟಾಪಿಕ್ ವಿ ಹ್ಯಾವ್ 5 ಇಂಪಾರ್ಟೆಂಟ್ ಪಾರ್ಟ್ಸ್, ಮೀನಿಂಗ್ ಲೀಡರ್ಸ್ ಆಫ್ ಎನ್ವಿರಾನ್ಮೆಂಟ್ ಮೂಮೆಂಟ್, ದೆನ್ ಎನ್ವಿರಾನ್ಮೆಂಟ್ ಮೂಮೆಂಟ್ಸ್ ವಿಚ್ ಹೆಲ್ಡ್ ಅರೌಂಡ್ ದಿ ಗ್ಲೋಬ್, ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಅರೌಂಡ್ ಇಂಡಿಯಾ, and the causes of environment movement, and finally the political implications of environment
ಮೂಮೆಂಟ್. ರೈಟ್ ಮಕ್ಕಳೇ? ಓಕೆ. ಅರ್ಥ, ಪರಿಸರವೆಂದರೇನು? ವಾಟ್ ಈಸ್ ಎನ್ವಿರಾನ್ಮೆಂಟ್? ವೆರಿ ಸಿಂಪಲ್, ದಿ ಸರೌಂಡಿಂಗ್ ಪ್ಲೇಸ್ ವಿಚ್ ದಿ ಮ್ಯಾನ್ ಈಸ್ ಲಿವಿಂಗ್. ದಿ ಸರೌಂಡಿಂಗ್ ಪ್ಲೇಸ್ ವಿಚ್ ದಿ ಮ್ಯಾನ್ ಈಸ್ ಲಿವಿಂಗ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್. ಮಾನವನ ಸುತ್ತಮುತ್ತಲಿನ ಪ್ರದೇಶವನ್ನು, ಮಾನವ ವಾಸಿಸುವ ಸುತ್ತಲಿನ ಪ್ರದೇಶವನ್ನು ಪರಿಸರ ಎಂದು ಕರೆಯುತ್ತೇವೆ. ಇಟ್ ಹ್ಯಾಸ್ ಟೂ ಆಸ್ಪೆಕ್ಟ್ಸ್, ಬಯೋಟಿಕ್ ಆಸ್ಪೆಕ್ಟ್ಸ್, ಅಬಯೋಟಿಕ್ ಆಸ್ಪೆಕ್ಟ್ಸ್. ಪರಿಸರವೆಂದರೇನು? ಮಾನವನ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಇದು ಎಷ್ಟು ಅಂಶಗಳನ್ನು ಒಳಗೊಂಡಿದೆ? ಎರಡು ಅಂಶಗಳನ್ನು, ಜೈವಿಕ ಅಂಶಗಳು, ಅಜೈವಿಕ ಅಂಶಗಳು. ಜೈವಿಕ ಅಂಶಗಳು ಅಂದರೆ ಜೀವ ಇರುವಂಥ ಅಂಶಗಳು, ಮಾನವ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಗಿಡಗಳು, ಇವು ಜೈವಿಕ ಅಂಶಗಳು. ಅಜೈವಿಕ ಅಂದರೆ ಕಲ್ಲು, ಮಣ್ಣು, ಬೆಟ್ಟ, ಇವೆಲ್ಲ ಯಾವ ಅಜೈವಿಕ ಅಂಶಗಳು. ಸೊ ಜೈವಿಕ ಅಂಶಗಳು, ಅಜೈವಿಕ ಅಂಶಗಳು. ವೆರಿ ಸಿಂಪಲ್ ಮಕ್ಕಳ. ಪರಿಸರವೆಂದರೇನು? ಮಾನವನ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ದಿ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಆಫ್ ಇನ್ ವಿಚ್ ದ ಮ್ಯಾನ್ ಈಸ್ ಲಿವಿಂಗ್ ಈಸ್ ಎನ್ವಿರಾನ್ಮೆಂಟ್. ಇಟ್ ಹ್ಯಾಸ್ ಟೂ ಆಸ್ಪೆಕ್ಟ್ಸ್, ಬಯೋಟಿಕ್ ಆಸ್ಪೆಕ್ಟ್ಸ್, ಅಬಯೋಟಿಕ್ ಆಸ್ಪೆಕ್ಟ್ಸ್, ಜೈವಿಕ, ಅಜೈವಿಕ. ರೈಟ್ ಮಕ್ಕಳ? ಓಕೆ. ಹೋರಾಟಗಾರರು, ಪರಿಸರ ಚಳುವಳಿಯ ಹೋರಾಟಗಾರರು, ಮಹಾತ್ಮ ಗಾಂಧೀಜಿ ಅಂತ ಹೋದರು. ಮಹಾತ್ಮ ಗಾಂಧೀಜಿ, ಬಾಬಾ ಅಂಬೇಡ್ಕರ್, ಮೇಧಾ ಪಾಟ್ಕರ್, ಚಾಂಡಿ ಪ್ರಸಾದ್ ಭಟ್, ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಕರ್ನಾಟಕದವರೇ ಆದಂತಹ ಯಾರೇಳ್ರೆ ಲೇಡಿ, ಅಮೆರಿಕಾದ ಪ್ರಶಸ್ತಿಯನ್ನು ಪಡೆದಂಥ ಲೇಡಿ, ಬಟ್ ಹೆಬ್ಬಟ್ಟು ಆ ಲೇಡಿ, ಆ ಹೆಣ್ಮಗಳು ಹೆಬ್ಬಟ್ಟು. ಯಾರು? ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಫೇಮಸ್ ಪರಿಸರ ಹೋರಾಟಗಾರ್ತಿ, ಅರಣ್ಯ ಪರ ಹೋರಾಟಗಾರ್ತಿ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಹೆಬ್ಬಟ್ಟು, ಆದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವಳು ಮಾಡಿದ ಸಾಧನೆಗೆ ಅವಳಿಗೆ ಅಮೆರಿಕಾ ದೇಶದ ವಿಶ್ವಸಂಸ್ಥೆನೂ ಸಹ ಅವಳನ್ನು ಗೌರವಿಸಿ ಮನ್ನಣೆ ನೀಡಿದೆ. ಸಾಲು ಮರದ ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನಿಮಗೆ ಬರ್ತದೆ? ಎರಡರಿಂದ ಐದು ಮಾರ್ಕ್ಸಿಗೆ ಕೇಳ್ಬೋದು ಸಾಲು ಮರದ ತಿಮ್ಮಕ್ಕನ ಬಗ್ಗೆ. ರೈಟ್ ಮಗಳ? ಸೊ ಮಹಾತ್ಮ ಗಾಂಧೀಜಿ, ಸಾಲು ಮರದ ತಿಮ್ಮಕ್ಕ, ಬಾಬಾ ಅಂಬೇಡ್ಕರ್, ಮೇಧಾ ಪಾಟ್ಕರ್, ಚಾಂಡಿ ಪ್ರಸಾದ್ ಭಟ್, ಇವರೆಲ್ಲ ಪ್ರಮುಖ ಪರಿಸರ ಹೋರಾಟಗಾರರು. ಕರ್ನಾಟಕದವರು ಯಾರೋ ಸಾಲು ಮರದ ತಿಮ್ಮಕ್ಕ. ರೈಟ್ ಮಕ್ಕಳೇ? ಓಕೆ. ಚಳುವಳಿಗಳು, ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಚಳುವಳಿಗಳು ನಮ್ಮ ದೇಶದಲ್ಲಿ ನಡೆದಿವೆ? ಒಂದು, ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿ, ಇದು ಕಾಂಟ್ರಾಕ್ಟರ್ಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಡೆದಂಥ ಚಳುವಳಿ ಇದು ಅಪ್ಪಿಕೋ ಚಳುವಳಿ. ಕಾಂಟ್ರಾಕ್ಟರ್ಗಳಿಗೆ ಸರ್ಕಾರ ಗಿಡಗಳನ್ನು ಕಡೆಯಲು ಪರ್ಮಿಷನನ್ನು ಕೊಟ್ಟಿತ್ತು ಉತ್ತರ ಪ್ರದೇಶದಲ್ಲಿ. ಸಾರಿ, ಉತ್ತರ ಪ್ರದೇಶದಲ್ಲಿ ಅಲ್ಲ, ಕರ್ನಾಟಕದಲ್ಲಿ. ಉತ್ತರ ಪ್ರದೇಶದಲ್ಲಿ ಇದು ಬರ್ತದೆ ಮಕ್ಕಳು. ಯಾವುದು? ಚಿಪ್ಕೋ, ಚಿಪ್ಕೋ ಮೂಮೆಂಟ್. ಚಿಪ್ಕೋದ ಕನ್ನಡ ಭಾಷಾಂತರವೇ ಅಪ್ಪಿಕೋ. ಓಕೆ, ಚಿಪ್ಕೋ ಚಳವಳಿ ಉತ್ತರ ಪ್ರದೇಶದಲ್ಲಿ ನಡೆಯಿತು. ಚಿಪ್ಕೋ, ಕಿಸ್ಕೋ ಚಿಪ್ಕೋ, ಏನನ್ನು ಅಪ್ಪಿಕೊಳ್ಳುವುದು? ಗಿಡಗಳನ್ನು ಅಪ್ಪಿಕೊಳ್ಳುವುದು. ಪೇಡ್ಕೋ ಚಿಪ್ಕೋ, ರೈಟ್? ಚಿಪ್ಕೋ ಚಳವಳಿ, ಗಿಡಗಳನ್ನು ಕಡೆಯದಂತೆ ಅವುಗಳನ್ನು ಅಪ್ಪಿಕೊಳ್ಳುವ ಚಳುವಳಿಯನ್ನು ಮಾಡಲಾಯಿತು ಉತ್ತರ ಪ್ರದೇಶದಲ್ಲಿ. ಸೊ ಈ ಚಳುವಳಿಯನ್ನು ಏನಂತ ಕರೀತಾರೆ? ಚಿಪ್ಕೋ ಮೂಮೆಂಟ್ ಅಂತ ಕರೀತಾರೆ. 1936-37 ಸುಮಾರಿಗೆ ಅಲ್ಲಿ ನಡೀತದೆ ಇದು. ಅದೇ ಕರ್ನಾಟಕದಲ್ಲಿನೂ ನಡೀತದೆ. ಯಾವ ಚಳವಳಿ? ಅಪ್ಪಿಕೋ ಚಳವಳಿ, ಗಿಡಗಳನ್ನು ಅಪ್ಪಿಕೊಳ್ಳುವುದು, ಗಿಡಗಳನ್ನು ಕಡಿಯುವುದರ ವಿರುದ್ಧ ಅವುಗಳನ್ನು ಅಪ್ಪಿಕೊಳ್ಳುವ ಚಳುವಳಿಯೇ ಅಪ್ಪಿಕೋ ಚಳವಳಿ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿನೂ ನಡೀತದೆ ಇದು 1940-42 ಸುಮಾರಿಗೆ. ಆಮೇಲೆ 1980 ಸುಮಾರಿಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರದಲ್ಲಿ ನಡೀತದೆ. ಸೊ ಹಂಗಾರ ಚಿಪ್ಕೋ ಅಂದರೆ ಏನು ಮಗಳ? ಚಿಪ್ಕೋ ಅಂದರೆ ಅಪ್ಪಿಕೋ. ಏನನ್ನು ಅಪ್ಪಿಕೋ? ಗಿಡಗಳನ್ನು ಅಪ್ಪಿಕೋ, ಅವುಗಳನ್ನು ಕಡೆಯದಂತೆ. ನಮ್ಮನ್ನು ಬೇಕಾದ್ರೆ ಕಡೀರಿ, ಗಿಡಗಳನ್ನು ಕಡಿಯೋಂಗಿಲ್ಲ.
ಅಂಥೇಳಿ ದೊಡ್ಡ ಚಳುವಳಿಯನ್ನು ಮಾಡ್ತಾರೆ. ಚಂಡಿ ಪ್ರಸಾದ್ ವರ್ಮಾನು ಇರ್ತಾರೆ ಅದರೊಳಗೆ, ಆಮೇಲೆ ಅಲ್ಲಿಯ ಪ್ರಮುಖ ನಾಯಕರು ಉತ್ತರ ಪ್ರದೇಶದ ಪ್ರಮುಖ ನಾಯಕರು ಅದರ ಅದರೊಳಗೆ. ಸೊ ಅವರೊಂದು ಚಳುವಳಿಯನ್ನು ಮಾಡ್ತಾರೆ. ಸೊ ಚಿಪ್ಕೋ ಚಳುವಳಿಯ ಕನ್ನಡ ಭಾಷಾಂತರವೇ ಅಪ್ಪಿಕೋ ಚಳುವಳಿ. ರೈಟ್ ಮಗಳ. ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ್. ನರ್ಮದಾ ಬಚಾವೋ ಆಂದೋಲನ್, ನರ್ಮದಾ ನದಿಗೆ ಗುಜರಾತ್ನಲ್ಲಿ ಸರ್ದಾರ್ ಸರೋವರ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಸೊ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಮಕ್ಕಳ ಸಾಕಷ್ಟು ಗಿಡಗಳನ್ನು ಮಾರಣ ಹೋಮ ಮಾಡಲಾಗುತ್ತದೆ. ಈ ಅಣೆಕಟ್ಟಿಗಾಗಿ ಪರಿಸರವನ್ನು ಹಾಳು ಮಾಡಲಾಗುತ್ತದೆ. ಇದರ ವಿರುದ್ಧ ನಡೆದಂಥ ಚಳುವಳಿನೇ ನರ್ಮದಾ ಬಚಾವೋ ಚಳುವಳಿ ಗುಜರಾತ್ನಲ್ಲಿ ನಡೆದು. ಸರ್ದಾರ್ ಸರೋವರ ಅಣೆಕಟ್ಟನ್ನು ಕಟ್ಟುವುದರ ವಿರುದ್ಧ ನಡೆದಂಥ ಚಳುವಳಿ ನರ್ಮದಾ ಬಚಾವ್. ನೆಕ್ಸ್ಟ್ ಕಮ್ಸ್ ವೆಸ್ಟರ್ನ್ ಘಾಟ್ ಮೂಮೆಂಟ್, ಪಶ್ಚಿಮ ಘಟ್ಟ ಚಳುವಳಿ. ಇದು ನಡೆದಿದ್ದು ಕರ್ನಾಟಕ. ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟ ಚಳುವಳಿ ಚಿಕ್ಕಮಗಳೂರಿನೊಳಗೆ ನಡೀತದೆ. ಇದು ಚಿಕ್ಕಮಗಳೂರು ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕುದುರೆಮುಖ ಅಲ್ಲಿ ನಡೀತದೆ ಚಳುವಳಿ. ಆ ಕುದುರೆಮುಖ ಮೈನಿಂಗ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಗಿಡಗಳನ್ನು ಕಡಿತಾರಲ್ಲಿ ಆ ಫ್ಯಾಕ್ಟ್ರಿಗಾಗಿ, ಗಣಿಗಾರಿಕೆಯ ಫ್ಯಾಕ್ಟ್ರಿಗಾಗಿ. ಸೊ ಅದರ ವಿರುದ್ಧ ಚಿಕ್ಕಮಗಳೂರಿನ ಜನ ಮಾಡಿದಂಥ ಚಳುವಳಿಯೇ ಪಶ್ಚಿಮಘಟ್ಟ ಚಳುವಳಿ. ಸೊ ಮಕ್ಕಳ ಅಪ್ಪಿಕೋ ಚಳುವಳಿ, ಪಶ್ಚಿಮಘಟ್ಟ ಚಳುವಳಿಯಲ್ಲಿ ನಡೆದವು ಕರ್ನಾಟಕದಲ್ಲಿ ನಡೆದವು. ಅಪ್ಪಿಕೋ ಚಳುವಳಿಯಲ್ಲಿ ನಡೆಯಿತು ಉತ್ತರ ಕನ್ನಡ ಜಿಲ್ಲೆ, ಪಶ್ಚಿಮಘಟ್ಟ ಚಳುವಳಿಯಲ್ಲಿ ನಡೆಯಿತು ಚಿಕ್ಕಮಗಳೂರು ಜಿಲ್ಲೆ, ಚಿಪ್ಕೋ ಚಳುವಳಿಯಲ್ಲಿ ನಡೆಯಿತು ಉತ್ತರ ಪ್ರದೇಶ. ನರ್ಮದಾ ಬಚಾವೋ ಆಂದೋಲನ, ನರ್ಮದಾ ಬಚಾವೋ ಚಳುವಳಿಯಲ್ಲಿ ನಡೆಯಿತು ಗುಜರಾತ್. ಸೊ ಇವು ಪರಿಸರ ಇಂಪಾರ್ಟೆಂಟ್ ಹೇಳಲಿಕ್ಕತ್ತೆ ಮಗಳ, ಸಾಕಷ್ಟು ಅವ. ರೈಟ್, ನಾಲ್ಕು ಇಂಪಾರ್ಟೆಂಟ್. ಓಕೆ ಮಗಳೇ. ರೈಟ್, ಕಾರಣಗಳು. ವಾಟ್ ಆರ್ ದಿ ಕಾಸಸ್ ಫಾರ್ ಎನ್ವಿರಾನ್ಮೆಂಟ್ ಮೂಮೆಂಟ್? ಓಕೆ, ನಂಬರ್ ಒನ್ ಮೈನಿಂಗ್, ಗಣಿಗಾರಿಕೆ. ಎಲ್ಲವನ್ನು ಅಗದು ಬಗದು ಎಲ್ಲ ಏನು ಖನಿಜವನ್ನು ತೆಗೆದುಕೊಂಡು ಚೈನಾಗೆ ಕಳಿಸಿ ಎಲ್ಲ ಗುಡ್ಡ ಕುಸಿದು ಬಿದ್ದು ಮನೆಗಳು ನಾಶವಾಗಿ ಪರಿಸರ ನಾಶವಾಗಿ ಎಲ್ಲ ನೀವು ಮಳೆಗಾಲದೊಳಗೆ ನೋಡ್ತಾ ಇರ್ತೀರ. ಗುಡ್ಡ ಕುಸಿಯಿತು, ಮನೆ ಬಿದ್ದಿತ್ತು, ಸಾವು. ಎಲ್ಲ ರೆಸಾರ್ಟಿಗೆಲ್ಲ ಪರ್ಮಿಷನನ್ನು ಕೊಟ್ಟಾರ, ಎಲ್ಲರೂ ಗುಡ್ಡವನ್ನು ಸಮ ಮಾಡಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ಯಾರ. ಎಲ್ಲ ಗುಡ್ಡ ಕುಸಿದು ವ್ಯಕ್ತಿಗಳ ಸಾವಿಗೆ ಮತ್ತು ಪರಿಸರ ಹಾನಿಗೆ ಕಾರಣವಾಗುತ್ತದೆ. ಸೊ ಹಂಗಾರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಸ್ ಫಾರ್ ದಿ ಎನ್ವಿರಾನ್ಮೆಂಟ್ ಡಿಸ್ಟ್ರಕ್ಷನ್ ಈಸ್ ಮೈನಿಂಗ್, ಗಣಿಗಾರಿಕೆ. ಇದನ್ನು ಸ್ಟಾಪ್ ಮಾಡಲಿಕ್ಕತ್ತಾಯ್ತು ಗೌರ್ಮೆಂಟ್. ಕೈಗಾರಿಕೆಗಳು, ಎಸ್ಪೆಷಲಿ ಡೇಂಜರಸ್ ಇಂಡಸ್ಟ್ರೀಸ್, ಕ್ರ್ಯಾಕರ್ಸ್, ಪಟಾಕ್ಷಿ, ಆಮೇಲೆ ಕೆಮಿಕಲ್ಲು, ದೊಡ್ಡ ದೊಡ್ಡ ಏನು ಫ್ಯಾಕ್ಟ್ರಿಗಳು ಇವು ಕೆಮಿಕಲನ್ನು ಹೊರಸೂಸ್ತಾ ಇವೆ, ಇವು ಸಹ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಮೀನುಗಳು ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ, ಪಕ್ಷಿಗಳು ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಫ್ಯಾಕ್ಟ್ರಿಗಳ ಕೆಮಿಕಲ್ನ ಪರಿಣಾಮವಾಗಿ. ಸೊ ಹಂಗಾರೆ ಮತ್ತೊಂದು ಕಾರಣ ಅಪಾಯಕರ ಕೈಗಾರಿಕೆಗಳು, ದೊಡ್ಡ ಕೈಗಾರಿಕೆಗಳು, ವಿಷಕಾರಕ ಕೈಗಾರಿಕೆಗಳು, ಪಾಯ್ಸನಸ್ ಇಂಡಸ್ಟ್ರೀಸ್. ಓಕೆ, ರೈಟ್ ಮಗಳು. ನಗರೀಕರಣ, ಅರ್ಬನೈಸೇಷನ್. ಎಲ್ಲ ಈಗ ಭೂಮಿಯನ್ನು ಬಡವರು ರೈತರು ಮಾರ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ, ಬಂಡವಾಳಗಾರರು ಹಳ್ಳಿ ಹಳ್ಳಿಯಲ್ಲಿ ತಮ್ಮ ಏನು ಹಳ್ಳಿ ಹಳ್ಳಿಗಳಲ್ಲಿ ಹೊಲಗಳನ್ನು ತೆಗೆದುಕೊಂಡು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ನಗರಗಳು ಬೆಳೀತಾ ಇವೆ, ರೈತರೆಲ್ಲ ತಮ್ಮಲ್ಲಿದ್ದಂತಹ ಭೂಮಿಯನ್ನು ಬಂಡವಾಳಗಾರರಿಗೆ ಕೊಡ್ತಾ ಇದ್ದಾರೆ, ಬಂಡವಾಳಗಾರರು ಹೆಚ್ಚಿನ ಆಸೆಯನ್ನು ತೋರಿಸಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ರೈತರಿಗೆ ದುಡಿಲಿಕ್ಕೆ ಭೂಮಿ ಇಲ್ಲ. ಸೊ ರೈತರಿಗೆ ದುಡಿಲಿಕ್ಕೆ ಭೂಮಿ ಇಲ್ಲಪ್ಪ ಅಂದರೆ ಆಟೋಮೆಟಿಕಲಿ ರೈತರು ಎಲ್ಲಿ ದುಡಿಬೇಕು? ಇವರು ಕಾರ್ಖಾನೆಯೊಳಗೆ ದುಡಿಬೇಕು. ಸೊ ನಗರ ಬೆಳೀತಾ ಇದೆ, ಹಳ್ಳಿಗಳು ಹಳ್ಳಿಯ ಭೂಮಿಗಳು ಹಾಳು ಬೀಳ್ತಾ ಇವೆ, ಅಂದರೆ ಹಾಳಾಗ್ತಾ ಇವೆ. ಯಾರ ಕೈಯಲ್ಲಿ ಸಿಕ್ಕು? ಬಂಡವಾಳಗಾರರ ಕೈಯಲ್ಲಿ ಸಿಕ್ಕು, ಫ್ಯಾಕ್ಟ್ರಿಗಳಾಗ್ತಾ ಇವೆ. ಸೊ ಈಗೇನಾಗಿದೆ, ಎಲ್ಲವೂ ಸೈಂಟಿಫಿಕ್ಕಾಗಿ ಬೆಳೆದು ಕಾರ್ಖಾನೆಗಳು ಹೆಚ್ಚಿಗೆ ಆಗ್ಯಾವ, ಸಾರಿಗೆ ವ್ಯವಸ್ಥೆ ಹೆಚ್ಚಿಗೆ ಆಗ್ಯದ, ಕೆಮಿಕಲ್ ಇಂಡಸ್ಟ್ರಿ ಬೆಳೆದು ಬಂದದ, ಏವಿಯೇಷನ್ ಇಂಡಸ್ಟ್ರಿ ಬೆಳೆದು ಬಂದದ. ಸೊ ಎಲ್ಲ ವೈಜ್ಞಾನಿಕವಾಗಿ ನಾವು ಬೆಳೆದಂತೆ ನಗರಗಳು ಬೆಳೆದಂತೆ. ಸೊ ಇದು ಇದರ ಪರಿಣಾಮ ಡೈರೆಕ್ಟಾಗಿ ಯಾರ ಮೇಲೆ ಆಗ್ತಾಯಿದೆ? ಪರಿಸರದ ಮೇಲೆ. ಅವು ಸೂಸುವ ವಾಯು,
ಅವು ಸೂಸುವ ಕೆಮಿಕಲ್, ಆಮೇಲೆ ಅವುಗಳಿಂದ ಆಗುವಂಥ ದುಷ್ಪರಿಣಾಮಗಳಿಂದ ಪರಿಸರ ಹಾಳಾಗ್ತಾ ಇದೆ. ರೈಟ್ ಮಗಳೇ? ಓಕೆ. ನೈಸರ್ಗಿಕ ವಿಕೋಪಗಳು, ನ್ಯಾಚುರಲ್ ಡಿಸಾಸ್ಟರ್ಸ್, ಬರಗಾಲ, ಭೂಕಂಪ, ಮಹಾಪುರ. ಮೊನ್ನೆ ಹೊಡೆದಂಥ ಮಳೆಯಿಂದಂತೂ ಎಲ್ಲ ತೇಳ್ಕೊಂಡು ಹೋಗ್ಬಿಟ್ಟದ, ಉಳ್ಳಾಗಡ್ಡಿ ಆಲೂಗಡ್ಡಿ ಎಲ್ಲ ತೇಳ್ಕೊಂಡು ಹೋಗ್ಬಿಟ್ಟದ ಕರ್ನಾಟಕದಲ್ಲಿ. ಇನ್ನು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಂತೂ ಏನೂ ಉಳದೇ ಇಲ್ಲ ಮಳೆಯಿಂದಾಗಿ. ಸೊ ಬರಗಾಲ, ನೈಸರ್ಗಿಕ ವಿಕೋಪ, ಬರಗಾಲ, ಭೂಕಂಪ, ಸುನಾಮಿ, ಮಹಾಪುರ, ಇವುಗಳಿಂದ ಪರಿಸರಕ್ಕೆ ಸಾಕಷ್ಟು ಹಾನಿ ಆಗ್ತಾ ಇದೆ. ರೈಟ್ ಮಗಳೇ? ಇವು ನಾಲ್ಕು ಕಾರಣಗಳು. ಇನ್ನು ರಾಜಕೀಯ ಪರಿಣಾಮಗಳು, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಎನ್ವಿರಾನ್ಮೆಂಟ್ ಮೂಮೆಂಟ್ ಯಾವ್ಯಾವು? ಸೊ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಯಾವ ಯಾವ ಅಂಶಗಳನ್ನು ನಮಗೆ ನೀಡಿದೆ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ನಂಬರ್ ಒನ್ ಯಾವುದು ಮಗಳ? ರಾಜಕೀಯ ಪರಿಣಾಮಗಳಲ್ಲಿ ಒಂದನೇದು ಸಂವಿಧಾನಾತ್ಮಕ. ಸಂವಿಧಾನಾತ್ಮಕವಾಗಿ ನಾವು ಯಾವ ಅಂಶಗಳನ್ನು ಪಡೆದಿದ್ದೇವೆ? ಒಂದು, ಆರ್ಟಿಕಲ್ 21, ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕಿನ ಪ್ರಕಾರ ನಾವೆಲ್ಲರೂ ಎಲ್ಲಿ ವಾಸಿಸುವ ಹಕ್ಕನ್ನು ಪಡೆದಿದ್ದೇವೆ? ಸ್ವಚ್ಛವಾದ ಪರಿಸರದಲ್ಲಿ ವಾಸಿಸುವ, ಪ್ರತಿಯೊಬ್ಬರಿಗೂ ಸ್ವಚ್ಛವಾದ ಪರಿಸರದಲ್ಲಿ ವಾಸಿಸುವ ಸ್ವಾತಂತ್ರ್ಯವಿದೆ. ಎವ್ರಿವನ್ ಹ್ಯಾಸ್ ದಿ ಲಿಬರ್ಟಿ ಟು ಲಿವ್ ಇನ್ ಎ ಕ್ಲೀನ್ ಆ್ಯಂಡ್ ಹೆಲ್ದಿ ಅಟ್ಮಾಸ್ಫಿಯರ್, ಕ್ಲೀನ್ ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್, ಸ್ವಚ್ಛವಾದ ಆರೋಗ್ಯಕರವಾದ ಪರಿಸರದಲ್ಲಿ ವಾಸಿಸಲು ಪ್ರತಿಯೊಬ್ಬರೂ ಸ್ವತಂತ್ರರು, ಅಕಾರ್ಡಿಂಗ್ ಟು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. ದ್ಯಾಟ್ ಈಸ್ ರೈಟ್ ಟು ಲಿಬರ್ಟಿ. ರೈಟ್ ಮಗಳೇ? ಆರ್ಟಿಕಲ್ 47 DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶಕ ತತ್ವಗಳ ಪ್ರಕಾರ 47. ಮೊನ್ನೆ ಹೇಳಿದ್ದೇನೆ, ಮೊನ್ನೆ ಟಾಪಿಕನ್ನು ಹೇಳುವಾಗ ತಮಗೆ ಹೇಳಿದ್ದೇನೆ, ಮಾನವ ಹಕ್ಕುಗಳ ಚಳವಳಿಯ ಬಗ್ಗೆ ಹೇಳಬೇಕಾರೆ ಮಾನವರು ಯಾವ ಹಕ್ಕನ್ನು ಹೊಂದಿದ್ದಾರೆ, ಸರ್ಕಾರ ಏನು ಮಾಡಬೇಕು, ಎಲ್ಲರಿಗೂ ಉತ್ತಮ ಪರಿಸರವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದ. ರಾಜನೀತಿ ನಿರ್ದೇಶಕ ತತ್ವಗಳ ಪ್ರಕಾರ, ಅಕಾರ್ಡಿಂಗ್ ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಪ್ರೊವೈಡ್ ಕ್ಲೀನ್ ಆ್ಯಂಡ್ ಹೆಲ್ದಿ ಅಟ್ಮಾಸ್ಫಿಯರ್ ಫಾರ್ ಎವ್ರಿ ಸಿಟಿಸನ್ ಆಫ್ ದಿಸ್ ನೇಷನ್. ಪ್ರತಿಯೊಬ್ಬರಿಗೂ ಕೊಡುವುದು ಯಾರ ಜವಾಬ್ದಾರಿ? ಸರ್ಕಾರದ. ರಾಜ್ಯನೀತಿ ನಿರ್ದೇಶಕ ತತ್ವಗಳ ಪ್ರಕಾರ. ರೈಟ್ ಮಗಳ? ನೆಕ್ಸ್ಟ್, ಆರ್ಟಿಕಲ್ 51A ಏನು ಹೇಳಿದೆ ಮೊನ್ನೆ ಹೇಳಿದ್ದೆ ಇದನ್ನು, ಮಾನವ ಹಕ್ಕುಗಳನ್ನು ಹೇಳುವಾಗ 51A ಪ್ರಕಾರ ನಮಗೆ ಏನನ್ನು ನಿಗದಿಪಡಿಸಲಾಗಿದೆ? ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ನಮಗೆ 11 ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದೆ. ಆ ಕರ್ತವ್ಯಗಳನ್ನು ನಾವೆಲ್ಲರೂ ಮಾಡತಕ್ಕದ್ದು. ಎವ್ರಿ ಇಂಡಿಯನ್ ಶುಡ್ ಫಾಲೋ ದಿ 11 ಫಂಡಮೆಂಟಲ್ ಡ್ಯೂಟೀಸ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅರ್ಲಿಯರ್ ದೀಸ್ ಫಂಡಮೆಂಟಲ್ ರೈಟ್ಸ್ ವೇರ್ 10. ನೌ ದಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ನೌ ದಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ 11. ದಿ 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎಕ್ಸಿಸ್ಟಿಂಗ್. ಎರಡು ಮಗಳ, ಹಕ್ಕುಗಳೆಷ್ಟವ? 6, ಕರ್ತವ್ಯಗಳೆಷ್ಟವ? 11. ಸೊ ಈ 11 ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯವೇನು? ಈ ಪರಿಸರವನ್ನು, ಕಾಡು ಪ್ರಾಣಿಗಳನ್ನು, ಅರಣ್ಯವನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನದ್ದು. ಪ್ರತಿಯೊಬ್ಬ ಭಾರತೀಯನು ಅರಣ್ಯ, ಪರಿಸರ, ಕಾಡು ಪ್ರಾಣಿಗಳನ್ನು ರಕ್ಷಿಸತಕ್ಕದ್ದು. ಪ್ರಾಣಿಗಳನ್ನು ಹಿಂಸಿಸಕೂಡದು. ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್, ದಿ ಫಾರೆಸ್ಟ್ ಆ್ಯಂಡ್ ದಿ ವೈಲ್ಡ್ ಲೈಫ್ ಆ್ಯಂಡ್ ದಿ ವೈಲ್ಡ್ ಎನಿಮಲ್ಸ್.
ಆ್ಯಂಡ್ ಆಲ್ ಟೈಪ್ ಆಫ್ ಆ್ಯನಿಮಲ್ಸ್, ಕಾಡು ಪ್ರಾಣಿಗಳು ಮತ್ತು ಎಲ್ಲ ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು ಯಾರ ಜವಾಬ್ದಾರಿ? ಮಾನವನ, ಭಾರತೀಯನ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ನಮ್ಮ ಸಂವಿಧಾನ ಹೇಳಿದ್ರು. ರೈಟ್ ಮಗಳ? ಓಕೆ. ಬ್ಯಾನ್ ಆನ್ ಮೈನಿಂಗ್. ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸೀರಿಯಸ್ ಸ್ಟೆಪ್ ಟು ಕರ್ಬ್ ಎನ್ವಿರಾನ್ಮೆಂಟ್ ಡಿಸ್ಟ್ರಕ್ಷನ್. ಪ್ರೊವೈಡಿಂಗ್ ಇಟ್ ಹ್ಯಾಸ್ ಆಲ್ಸೋ ಬ್ಯಾನ್ಡ್ ಮೈನಿಂಗ್. ಈ ಮೊದಲೆಲ್ಲ ಏನಿತ್ತು ಮಗಳ, ಯಾವುದಾದ್ರೂ ಬೆಟ್ಟ ಕಾಡು ಗುಡ್ ಏನು ಗಿಡಗಳು ಇದ್ವಪ್ಪ ಅಂದರೆ ಆ ಗಿಡಗಳನ್ನು ಸರ್ಕಾರ ವಿಶೇಷ ಪರ್ಮಿಷನ್ನ ಕೊಟ್ಟು ಅವುಗಳನ್ನು ಕಡಿದು ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇತ್ತು, ಸರ್ಕಾರದ ಕೈ ಒಳಗೆ ಇತ್ತು. ನೋ, ಈಗ ಹಂಗಿಲ್ಲ. ಸುಪ್ರೀಂ ಕೋರ್ಟ್ನೊಳಗೆ ಗ್ರೀನ್ ಟ್ರಿಬ್ಯುನಲ್ ಅಂತ ಸ್ಥಾಪನೆಯಾಗಿದೆ, ಹಸಿರು ಪೀಠ ಸುಪ್ರೀಂ ಕೋರ್ಟ್ನೊಳಗೆ. ನೀವೇನೇ ಆದರೂ ಕಾಡನ್ನು ಏನಾದರೂ ಕಡಿದು ಏನೇ ಮಾಡೋದಿದ್ರೂ ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಆಫ್ ಗ್ರೀನ್ ಟ್ರಿಬ್ಯುನಲ್. ಸುಪ್ರೀಂ ಕೋರ್ಟ ಬಂದದ ಫೀಲ್ಡಿಗೆ, ಅಲ್ಲಿ ಗ್ರೀನ್ ಟ್ರಿಬ್ಯುನಲ್ ಅದ, ಅಲ್ಲಿ ಪರ್ಮಿಷನ್ ತೊಗೊಂಡು, ಸರ್ಕಾರ ಇದ್ದರು ಪರ್ಮಿಷನ್ ತೊಗೊಂಡ ಇಷ್ಟು ಗಿಡಗಳನ್ನು ಏಕೆ ಕಡಿಯುತ್ತಿದ್ದೇವೆ, ಕಾರಣ ಏನು, ಇಷ್ಟು ಗಿಡಗಳನ್ನು ಕಡ್ದು ಎಷ್ಟು ಗಿಡಗಳನ್ನು ನೆಡ್ತೀರಿ ಹೇಳ್ಬೇಕಲ್ಲಿ. ಈ ಹೆಂಗೆ ಮಕ್ಕಳ ರಕ್ತದ ಹೆಂಗದ, ಮೊದಲೆಲ್ಲ ಹೆಂಗಿತ್ತು, 30 ವರ್ಷದ ಹಿಂದೆ ದುಡ್ಡು ಕೊಟ್ಟರೆ ರಕ್ತ ಸಿಗ್ತಿತ್ತು ಬ್ಲಡ್, ಈಗ ಹಂಗಿಲ್ಲ. ಈಗ ರಕ್ತ ಬೇಕಾದಪ್ಪ ಅಂದರೆ ರಕ್ತ ಬೇಕಾದವರು ರಕ್ತ ಕೊಡಬೇಕು, ತಮ್ಮದು ತಮಗೆ ಬೇಕಾದಂಥ ಗ್ರೂಪಿನ ರಕ್ತವನ್ನು ಪಡಿಬೇಕು, ಹಂಗೈತಿ ಗಿವ್ ಆ್ಯಂಡ್ ಟೇಕ್. ಈಗ ರಕ್ತ ಸಿಗೋದಿಲ್ಲ, ಈಗ ಹಂಗೆ ಸುಪ್ರೀಂ ಕೋರ್ಟ್ ಹೇಳಿದೆ, 100 ಗಿಡಗಳನ್ನು ನೀವು ಕಡಿತೀರಪ್ಪ ಅಂದರೆ 150 ಗಿಡಗಳನ್ನು ನೆಡತಕ್ಕದ್ದು, ಒಟ್ಟು ಆ ಗಿಡದ ಲಾಸನ್ನು, ಗಿಡಗಳ ಲಾಸನ್ನು ಪೂರ ಮಾಡತಕ್ಕದ್ದು. ಸೊ ಗಣಿಗಾರಿಕೆಯನ್ನು ನಿಷೇಧ ಮಾಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್ ಮೇಲೆ. ನಮ್ಮ ಬಳ್ಳಾರಿಯೊಳಗೆ ಇತ್ತು ಗಣಿಗಾರಿಕೆ, ಬಳ್ಳಾರಿ, ಮಧ್ಯಪ್ರದೇಶ, ಜಾರ್ಖಂಡ, ಎಲ್ಲ ಕಡೆಯೂ ಇತ್ತು. ಈಗ ಕಡಿಮೆ ಆಗಿದೆ ಮೈನಿಂಗ್. ಹಾಂ, ನೀವು ನಿಮ್ಗೆ ಗೊತ್ತಿರ್ಬೋದು ಮಗಳ, ಹುಬ್ಬಳ್ಳಿ ಅಂಕೋಲ ರೈಲ್ವೆ ಮಾರ್ಗವನ್ನು ಮಾಡಿರಿ ಅಂಥೇಳಿ ಸಾಕಷ್ಟು ಹೋರಾಟಗಳು ನಡೆದವು. ಬಟ್ ಅರಣ್ಯ ನಾಶ ಆಗ್ತದೆ, ಪರಿಸರ ನಾಶ ಆಗ್ತದೆ ಅಂತೇಳಿ ಅದನ್ನು ಸ್ಟಾಪ್ ಮಾಡಿಟ್ಟಾರೆ. ಬೇಡ ಮಗಳೇ, ಸೊ ಹಂಗಾರ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಮತ್ತೊಂದು ಪ್ರಮುಖವಾದಂಥ ಹೆಜ್ಜೆ ಎಂದರೆ ಗಣಿಗಾರಿಕೆ ನಿಷೇಧ, ಬ್ಯಾನ್ ಆನ್ ಮೈನಿಂಗ್. ರೈಟ್ ಮಗಳೇ? ಓಕೆ. ಸ್ಪೆಷಲ್ ಕಾನೂನುಗಳು, ವಿಶೇಷ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಪ್ರಾಣಿಗಳನ್ನು, ಆಮೇಲೆ ಅರಣ್ಯವನ್ನು, ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ. ಯಾವ್ಯಾವ ಕಾನೂನುಗಳು? ಕ್ಲೀನ್ ಗಂಗಾ ಪ್ರಾಜೆಕ್ಟ್, ಗಂಗಾ ಶುದ್ಧೀಕರಣ ಯೋಜನೆ, ಇದೊಂದು ಕಾನೂನದ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಅರಣ್ಯ ಜೀವಿ ರಕ್ಷಣಾ ಕಾಯ್ದೆ 1972, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಅರಣ್ಯ ಜೀವಿಗಳ ರಕ್ಷಣಾ ಕಾಯ್ದೆ 1972. ಈ ಕಾಯ್ದೆ ಅನ್ನೋದ ಅರಣ್ಯ ಪ್ರಾಣಿಗಳನ್ನು ಜೀವಿಗಳನ್ನು ಹೋಗಿ ಬೇಟೆಯಾಡೋಂಗಿಲ್ಲ. ಸಲ್ಮಾನ್ ಖಾನ್ ಮೇಲೆ ಕೇಸ್ ಆಗ್ಯದ,
ಹೋರಾಟಗಾರರು, ಚಳುವಳಿಗಳು, ಕಾರಣಗಳು, ರಾಜಕೀಯ ಪರಿಣಾಮ. ನೋಟ್ಸನ್ನು ಮಕ್ಕಳ ಒನ್ ಬೈ ಒನ್ ಕಳಿಸ್ತೇನೆ, ಕರೆಕ್ಟಾಗಿ ಬರೆದಿಟ್ಕೊಳ್ರಿ. ಮೋಸ್ಟ್ ಪ್ರೊಬ್ಯಾಬ್ಲಿ ಡಿಸೆಂಬರ್ 15 ನಂತರ ಕಾಲೇಜ್ ಸ್ಟಾರ್ಟ್ ಆಗ್ಬೋದು. ಒನ್ಸ್ ಕಾಲೇಜ್ ಸ್ಟಾರ್ಟ್ಸ್ ಫಿಸಿಕಲಿ, ಇದೆಲ್ಲ ಅಸೈನ್ಮೆಂಟನ್ನು ಚೆಕ್ ಮಾಡ್ತೇನೆ, ಬರೆದಿಟ್ಕೊಳ್ತಕ್ಕದ್ದು ಕಡೆ ಮಕ್ಕಳ. ಸೊ ನೆಕ್ಸ್ಟ್ ಪೀರಿಯಡ್ನೊಳಗೆ ನೆಕ್ಸ್ಟ್ ಚಾಪ್ಟರ್ನೊಂದಿಗೆ ಭೇಟಿಯಾಗೋಣ. ಓಕೆ, ರೈಟ್, ಥ್ಯಾಂಕ್ ಯು.